ವೀಕ್ಷಕರೆ, ಶಶಿಕಲಾ ಅಡುಗೆಗೆ ಸ್ವಾಗತ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನಿವತ್ತು ಹಳಸಿನಕಾಯಿಂದ ಚಿಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಳಸಿನಕಾಯಿ ಚೆನ್ನಾಗಿ ಬಲ್ತಿರೋದಾಗಬೇಕು, ಮತ್ತು ಅವತ್ತೇ ಕಿತ್ತಿರೋದಾಗಬೇಕು. ಒಂದಿನೂ ಇಡಬಾರ್ದು, ಏಕೆಂದರೆ ತೊಳೆಯೆಲ್ಲ ಮೆತ್ತಗಾಗಿ ಹೋಗ್ಬಿಡುತ್ತೆ. ಈ ಚಿಪ್ಸ್ ಮಾಡೋಕ್ಕೆ ಹಳಸಿನ ತೊಳೆ ಗಟ್ಟಿಯಾಗೇ ಇರಬೇಕು. ನೋಡಿ, ಈ ಥರ ಇರಬೇಕು. ಈ ಥರ ಓಪನ್ ಮಾಡಿ ತೊಳೆ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ರೆಡಿ ಇದೆ. ಈಗ ಇದನ್ನ ಉದ್ದಕ್ಕೆ ತೆಳುವಾಗಿ ಕಟ್ ಮಾಡ್ಕೋಬೇಕು. ತೆಳುವಾಗಿ ಕಟ್ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ, ದಪ್ಪ ಕಟ್ ಮಾಡಿಕೊಂಡ್ರೆ ಮೆತ್ತಗಾಗುತ್ತೆ. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ನಾನಿವಾಗ ಇದನ್ನ ಫ್ರೈ ಮಾಡೋಕ್ಕೆ ಬಾಣಲಿ ಇಡ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಅವಾಗಲೇ ಕಟ್ ಮಾಡ್ಕೊಂಡಿರೋ ಹಳಸಿನಕಾಯಿ ಪೀಸ್ಗಳನ್ನ ಹಾಕ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗೋಷ್ಟರಲ್ಲಿ ಉಪ್ಪು ಖಾರ ರೆಡಿ ಮಾಡ್ಕೊತೀನಿ, ಏಕೆಂದರೆ ಕರಿದಿದ ತಕ್ಷಣನೇ ಹಾಕಬೇಕು. ತಣ್ಣಗಾದ್ಮೇಲೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯಲ್ಲ, ಅದಕ್ಕೆ ಫ್ರೈ ಮಾಡಿದ ತಕ್ಷಣನೇ ಹಾಕಬೇಕು. ಇವಾಗ ಇದಕ್ಕೆ ಒಂದು ಸ್ಪೂನ್ ಪುಡಿ ಉಪ್ಪು, ಒಂದು ಸ್ಪೂನ್ ಅಚ್ಕಾರದ ಪುಡಿ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಇದಾಗಿದೆ. ಈಗ ಇದನ್ನ ಸ್ಟ್ರೈನರ್ಗೆ ಹಾಕ್ಕೋಬೇಕು. ಇವಾಗ ಉಪ್ಪು ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಹಳಸಿನಕಾಯಿ ಚಿಪ್ಸ್ ರೆಡಿಯಾಗಿದೆ. ಇವಾಗ ನೀವು ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇದನ್ನು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ರೆ ತುಂಬ ದಿನ ಬರುತ್ತೆ, ಮೆತ್ತಗಾಗಲ್ಲ. ಸಂಜೆ ಹೊತ್ತು ಸ್ನ್ಯಾಕ್ಸ್ ಥರ ತಿನ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.